ಬಹುಮಾನದ ಅಲಿಕುಂಜಿ ಉಸ್ತಾದರಿಗೆ ಸನ್ಮಾನ ಕಾರ್ಯಕ್ರಮದ ಈ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ವೇದಿಕೆ ಮೇಲೆ ಉಪಸ್ಥಿತರು ನಮ್ಗೆಲ್ಲರಿಗೂ ದುವಾ ಮಾಡಿ ಮಾರ್ಗದರ್ಶನ ನೀಡಿದಂತಹ ನಮ್ಗೆಲ್ಲ ಗೌರವಿತರು, ನಮ್ಗೆಲ್ಲರಿಗೂ ಬಹುಮಾನಿಯರು, ಮಾರ್ಗದರ್ಶಕರಾಗಿಂತಹ ಉಡುಪಿ ಕಾಜಿ ಅಂತಹ ಶೇಖುನ ಹಲ್ಲಜ್ PM ಶೇಖುನ ಅಲ್ಹಜ್ ಬೇಕಲ್ ಉಸ್ತಾದ್ ಅವರೇ, ಈಗ ತಾನೇ ನಮ್ಮನ್ನು ಮಾತಾಡಿ ನಮ್ಗೆಲ್ಲರಿಗೂ ದುವಾ ಮಾಡಿದಂತಹ, ನಮ್ಗೆಲ್ಲರಿಗೂ ಬಹುಮಾಡಿದಂತಹ, ನನಗೂ ಮಾರ್ಗದರ್ಶಕರಾಗಿದ್ದಂತಹ ಬಹುಮಾನದಂತಹ ಹುಸೇನ್ ಸಹದಿ ಉಸ್ತಾದ್ ಅವರೇ, ನಮ್ಮನ್ನು ದೇಶ ಮಾತಾಡಲಿಕ್ಕೆ ಇರುವಂತಹ ನಮ್ಮೆಲ್ಲ ಬಹುಮಾನಿದಂತಹ ಡಾಕ್ಟರ್ ಮೊಹಮ್ಮದ್ ಕುಂಜಿ ಸಕಫ್ ಕೊಲ್ಲಂ ಅವರೇ, ವೇದಿಕೆಯಲ್ಲಿರುವ ಎಲ್ಲ ಬಹುಮಾನದ ಉಲೇಮಾಗಲೆ, ಗೌರವಿತ ಉಮರ ಅಕಲೆ, SOS ಮೌಂಟುಗೋಲಿ ಬ್ರಾಂಚಿನ ಅಧ್ಯಕ್ಷ ಪದಾಧಿಕಾರಿಗಳೇ, ನನ್ನ ಮುಂದಿರುವ ಎಲ್ಲ ಈ ಊರಿನ ನನ್ನ ಹಿರಿಯ ಗಣ್ಯ ವ್ಯಕ್ತಿಗಳೇ, ಉಮರ ಅಕಲೆ, ಉಲೇಮಾಗಲೆ ಹಾಗೂ ನಮ್ಮ ಎಲ್ಲ ಹಿತೈಷಿ ವರ್ಗದವರೇ, ಸೋದರ ಸೋದರರೇ, ಖಂಡಿತವಾಗಿಯೂ ಜಾಸ್ತಿ ಹೆಚ್ಚೇನು ಮಾತಾಡಲಿಕ್ಕೆ ಹೋಗುದಿಲ್ಲ. ಬಹುಶಃ ಈ ಪ್ರದೇಶ ಹೋಗೋ ಸಂದರ್ಭದಲ್ಲಿ ಇಂಥ ಕಾರ್ಯಕ್ರಮ ಇದೆ ಅಂತ ನನಗೆ ಗೊತ್ತಂತಾಗ ಬಹುಶಃ ಇಲ್ಲಿ ಬಂದು ಉಲೇಮಾಗಲ ಮತ್ತು ಉಮರ ಅಕಲ ದುವಾ ನಾನು ಪಡೆಯುವಂತಕ್ಕೆ ನಾನು ಇವತ್ತು ಬಂದಿದ್ದೇನೆ. ಅದಕ್ಕಾಗಿ ಪ್ರಥಮವಾಗಿ ಎಲ್ಲ ಉಲೇಮಾಗಲ ಮತ್ತು ಉಮರಾಕಲ ದುವಾ ನಾನು ಯಾಚಿಸಿಕೊಂಡು ಬಹುಶಃ ನಿಮ್ಮ ದುವಾದ ನಮ್ಮನ್ನು ಕೂಡ ಸೇರಿಸಿ ಬಹುಶಃ ಉತ್ತಮವಾದ ಕೆಲಸ ಮಾಡಲಿಕ್ಕೆ ಮಾತ್ರ ಅಲ್ಲಾಹು ತಾಲಾ ನಮಗೆ ಶಕ್ತಿ ಕೊಡಲಿ. ಏನಾದ್ರು ತಪ್ಪು ಕೆಲಸ ಮಾಡೋ ಸಂದರ್ಭದಲ್ಲಿ ನಮ್ಮ ಕೈಯನ್ನು ಕೈ ಕಾಲನ್ನು ಕಟ್ಟಕ್ಕಂಥ ಅವಕಾಶ ಕೂಡ ಅಲ್ಲಾಹು ಕಲ್ಪಿಸಲಿ. ಅದಕ್ಕೆ ನಿಮ್ಮ ವಿಶೇಷವಾದ ದುವಾ ಇಲ್ಲಿ ಅಂತ ನಾನು ಯಾಚಿಸಿಕೊಳ್ಳುತ್ತಾ ಬಹುಶಃ ಇನ್ನು ಮುಂದೆ ಸಿಕ್ಕ ಸಂದರ್ಭ ಇನ್ನಷ್ಟು ಮಾತಾಡೋದು ಅವಕಾಶ ಪಡ್ಕೊಳ್ತೇನೆ. ಈಗಾಗಲೇ ಹಲವಾರು ಕಡೆ ಬೇರೆ ಬೇರೆ ಕಾರ್ಯಕ್ರಮ ಇದ್ದ ಸಂದರ್ಭದಲ್ಲಿ ಸ್ವಲ್ಪ ನನಗೆ ಬೇಗ ಹೋಗ್ಲಿಕ್ಕೆ ಅವಕಾಶ ಮಾಡಿ ಕೊಡಬೇಕಂತ ಹೇಳಿಕೊಳ್ತಾ SYS ಮೌಂಟುಗೋಲಿ ಬ್ರಾಂಚಿನ ಅಧ್ಯಕ್ಷರನ್ನು, ಸರ್ವ ಪದಾಧಿಕಾರಿಗಳನ್ನು, ಇನ್ನಿತರ ನಾನು ಎಲ್ಲರನ್ನು ಕೂಡ ಋತುಪೂರ್ವಕ ಅಭಿನಂದಿಸಿ ಇಂತಹ ಧಾರ್ಮಿಕ ಸಭಾ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮೂಲಕ ಎಲ್ಲ ವಿದ್ಯಾರ್ಥಿ ಮತ್ತು ಯುವ ಸಮುದಾಯಕ್ಕೆ ಧಾರ್ಮಿಕತೆ ನಮ್ಮ ಅತ್ಯಂತ ಯಶಸ್ವಿಯಾಗಿದ್ದುಕೊಂಡು ಅತ್ಯಂತ ಸತ್ಪ್ರಜಾಗಿ ಬರುವ ಮೂಲಕ ಮುಂದಿನ ದಿನಗಳಲ್ಲಿ ಮುಂಟುಗೋಲಿ ಈ ಸುತ್ತಮುತ್ತಲ ಪ್ರದೇಶದ ಪ್ರತಿಯೊಂದು ಮನೆಯ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನೂ ಕೂಡ ಬಹುಶಃ ಅವರವರ ತಂದೆ ತಾಯಿಯಂದರ ಆಸ್ತಿ ಸಂಪತ್ತು ಮಾತ್ರ ಅಲ್ಲ, ಅವರವರ ತಂದೆ ತಾಯಿಯಂದರ ಆಸೆಯ ಸಂಪತ್ತು ಜೊತೆಯಲ್ಲಿ ಈ ಸಮಾಜದ, ಈ ಸಮುದಾಯದ, ಈ ದೇಶ ಸಂಪತ್ತಾಗಿ ಮಾರ್ಪಡೋದ ಅವಕಾಶ ನಿಮ್ಮೆಲ್ಲ ಈ ಕಾರ್ಯಕ್ರಮ ಖಂಡಿತವಾಗಿ ಆಗಿ ಆಗ್ತಂತ ನಾನು ಹೇಳಿಕೊಳ್ತಾ, ನಮ್ಗಲ್ಲಿರುವಂಥ ಎಲ್ಲ ಬಹುಶಃ ನಮ್ಮ ಯಾವ ಒಂದು ನಮ್ಮ ಹೃದಯದಲ್ಲಿರುವಂಥ ಇನ್ನಿತರ ಸಣ್ಣ ಪುಟ್ಟ ವಿಚಾರ ಏನಿದೆ ಇಂತಹ ಕಾರ್ಯಕ್ರಮ ಮೂಲಕ ಎಲ್ಲವೂ ಕೂಡ ಇವತ್ತು ಸ್ವಚ್ಛಗೊಳಿಸಿಕೊಂಡು ಅತ್ಯಂತ ನೆಮ್ಮದಿ ಜೀವನ ಸಾಗಿಸುವಂಥ ಅವಕಾಶ ಆಗಲಿ. ಬಹುಶಃ ನಾನು ಯಾವಾಗಲೂ ಮಾತನ್ನು ಹೇಳ್ತೇನೆ, ನಮ್ಮ ಬಹುಶಃ ಈ ಸಮುದಾಯ ಮತ್ತು ಪ್ರದೇಶ ದೊಡ್ಡ ಆಸ್ತಿ ಸಂಪತ್ತು ಯಾವುದು ಅಂತ ಹೇಳಿದೆ, ಎಷ್ಟು ಶ್ರೀಮಂತರಿದ್ದಾರೆ, ಎಷ್ಟು ಬಂಗ್ಲೆ ಇದೆ, ಎಷ್ಟು ಕಾರ್ ಇದೆ, ಎಷ್ಟು ದುಡ್ಡಿದೆ, ಎಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಎಷ್ಟು ಅಧಿಕಾರ, ಇದು ನಮ್ಮ ಸಮುದಾಯದ ಆಸ್ತಿ ಸಂಪತ್ತಲ್ಲ. ನಮ್ಮ ಸಮುದಾಯದ ದೊಡ್ಡ ಆಸ್ತಿ ಸಂಪತ್ತು ಯಾವುದಂತ ಹೇಳಿದರೆ ನಮ್ಮೆಲ್ಲ ಉಲೇಮಾಗಲ ಮತ್ತು ಉಮರಾಕಲ ಹಿರಿಯರ ಶೈಕುನ ತಾಜು ಉಲೇಮ, ನೂರು ಉಲೇಮ ಹಾಗೂ ಇನ್ನಿತರ ನಮ್ಮ ಎಲ್ಲ ಉಲೇಮಗಳು ಯಾರು ವೇದಿಕೆಯಲ್ಲಿದ್ದಾರೆ ಅಲ್ಲಿ ಕುಸಿದ ಇಂಥ ಉಲೇಮಾಗ ಮತ್ತು ಬಹಳಷ್ಟು ಉಮರಾಕಲ ಅವರ ಹಿರಿಯರ ತ್ಯಾಗಮಯ ಜೀವನ, ಅವರ ಜೀವನದ ವ್ಯಕ್ತಿತ್ವದ ಮೌಲ್ಯಗಳು, ಅವರ ತಾಳ್ಮೆ, ಪ್ರೀತಿ, ವಿಶ್ವಾಸ, ಸೋದರತೆ ಇರುವಂಥ ಬೇರೆ ಬೇರೆ ಕಾರ್ಯಕ್ರಮಗಳು ನಮಗೆ ದೊಡ್ಡ ಆಸೆ, ಅವರ ಜೀವನದ ವ್ಯಕ್ತಿತ್ವದ ಮೌಲ್ಯಗಳು ನಮಗೆ ದೊಡ್ಡ ಆಸೆ ಸಂಪತ್ತಾಗಿದೆ. ಅಂತಹ ಮೌಲ್ಯಗಳನ್ನು ನಮಗೆ ಇವತ್ತು ಉಪಯೋಗಿಸಿಕೊಂಡು ನಾವು ಯುವಕರು ಮುಂದೆ ಹೋಗುವಂಥ ಅವಕಾಶ ಪಡ್ಕೊಳ್ಬೇಕು. ಹಿರಿಯರ ಮತ್ತು ಹುಲೇಮಗಳ ಮಾರ್ಗದರ್ಶನದಲ್ಲಿ ನಾವು ಮುಂದೆ ಹೋದಂಥ ಸಂದರ್ಭದಲ್ಲಿ ಅತ್ಯಂತ ಯಶಸ್ವಿಯ ಪ್ರೀತಿಯ ಸೋದರ ಜೀವ ಸಾಗಿಸುವಂಥ ಅವಕಾಶ ಆಗ್ತದೆ. ತಾಳ್ಮೆಗೆ ವಿಶೇಷವಾದ ಮಹತ್ವ ಕೊಡಬೇಕು ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ತಾಳ್ಮೆಗೆ ಇದ್ದಂಥ ಶಕ್ತಿ ಬೇರೆ ಯಾವುದಕ್ಕಿಲ್ಲ. ನಮ್ಮ ಹುಲೇಮಗ ಮದರ್ಸ್ ಹೇಳಿದ ಸಬ್ಬರಿಗೆ ವಿಶೇಷ ಶಕ್ತಿ ಇದೆ ಅಂತ, ಯಾವುದೇ ಸಮಸ್ಯೆ ಬಂದರೂ ಕೂಡ ತಾಳ್ಮೆಯಿಂದ ಬಗೆಹರಿಸುವಂಥ ಅವಕಾಶ ಮಾಡಿ. ನಾನು ಯಾವಾಗ ನನ್ನ ಉದಾಹರಣೆ ಕೊಡ್ತಾ ಇರ್ತೇನೆ, ಯಾಕೆಂತ ಹೇಳಿದರೆ ನಾನು ಹಿಂದೆ ಶಾಸಕನಾಗಿದ್ದಾಗ ಅಥವಾ ಮುಂಚೆ ಏನೋ ಕೆಲಸ ಆದಂಥ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು, ಮಿತ್ರರು, ಇನ್ನೇ ಹಿತೈಷಿ ವರ್ಗದವರು ಏನಾದ್ರು ಅಲ್ಲಿ ಒಂದು ಬ್ಯಾನರ್ ಹಾಕಿದರೆ ಕೆಲವರು ಅದಕ್ಕೆ ಬ್ಲೇಡ್ ಹಾಕೋದು, ಕೆಲವೊದಕ್ಕೆ ಚಿತ್ತ ಬರಿಸೋದು, ಕೆಲವೊಂದು ತೆಗ್ದಾಗ ಎಲ್ಲ ವಿಚಾರ ಇತ್ತು. ಆಗ ನಮ್ಮ ಯಾರು ಬ್ಯಾನರ್ ಹಾಕಿದ್ದಾರೆ ಅವ್ರು ನಮಗೆ ಫೋನ್ ಮಾಡಿ ಹೇಳಿದ್ರು ಬೆಳಿಗ್ಗೆ ಬೆಳಿಗ್ಗೆ ಎದ್ದು, ಬಹುಶಃ ಇವತ್ತು ಅವ್ರು ಮಾಡಿದ್ದಾರೆ, ಇವ್ರು ಮಾಡಿದವ್ರು ಬಿಡಬಾರ್ದು, ಪೊಲೀಸ್ ಕಂಪ್ಲೇಂಟ್ ಮಾಡೋಣ ಅಂತ ಎಲ್ಲ ಬಿಡಿ ಮಾರಯ್ಯ, ಅದು ದೊಡ್ಡ ವಿಷಯ ಮಾಡಬೇಡಿ. ಹಾಲು ಕುಡಿದವನೇ ಬದುಕಲಿಕ್ಕೆ ಕಷ್ಟ ಇದೆ, ಇನ್ನು ವಿಷ ಕುಡಿದವನು ಯಾವಾಗ ಬದಲಿಕ್ಕೆ ಸಾಧ್ಯ? ಅಲ್ಲಾಹು ತಾಲಾ ಕೊಟ್ಟರೆ ಎಷ್ಟು ಕೊಡ್ಬೋದು, ಸಾರಿ ಮನುಷ್ಯರಿಗೋಷ್ಠಿ ಎಷ್ಟು ಕೊಡ್ಬೋದು? ಅಲ್ಲಾಹು ತಾಲಾ ಕೊಡುವಾಗ ಯಾರನ್ನು ಕೂಡ ತಡೀಲಿಕ್ಕೆ ಸಾಧ್ಯದ? ಅದೆಲ್ಲ ಬಿಟ್ಟುಬಿಟ್ಟು ನಮ್ಮ ವಿಚಾರ ಅಂತಿಕೊಂಡು ನಾವು ನಮ್ಮಷ್ಟೇಕೆ ಕೆಲಸ ಮಾಡಿಕೊಂಡು ಮುಂದೆ ಹೋಗಿದ್ದೇವೆ. ಇವತ್ತೇನಾಗಿದೆ, ಇವತ್ತು ಬಹುಶಃ ನನ್ನ ಕ್ಷೇತ್ರ ಮಾತ್ರ ಅಲ್ಲ, ನನ್ನ ಜಿಲ್ಲೆ ಮಾತ್ರ ಅಲ್ಲ, ನನ್ನ ರಾಜ್ಯದ ಉದ್ದಗಲಕ್ಕೂ, ಪ್ರತಿಯೊಂದು ತಾಲೂಕಿನಲ್ಲಿ, ಪ್ರತಿಯೊಂದು ಜಿಲ್ಲೆಯಲ್ಲಿ, ಪ್ರತಿಯೊಂದು ಗ್ರಾಮ ಮಟ್ಟದಲ್ಲಿ, ಪ್ರತಿಯೊಂದು ಬಸ್ ಸ್ಟ್ಯಾಂಡ್ನಲ್ಲಿ, ರೈಲ್ವೆ ಸ್ಟೇಷನ್ನಲ್ಲಿ ಇದ್ದ ಕಡೆಯೆಲ್ಲ ಬಹುಶಃ ನನ್ನ ಫೋಟೋ ಮತ್ತು ಬ್ಯಾನರ್ ಬರುವಂಥ ಪರಿಸ್ಥಿತಿ ಬಂದಿದ್ದರೆ ಅಂದು ನಾನು ವಹಿಸಿದಂಥ ತಾಳ್ಮೆಗೆ ಅಲ್ಲಾಹು ತಾಲಾ ನಿಮ್ಮ ಕುಟುಂಬ ಮುಖಾಂತರ ಕೊಟ್ಟಂಥ ಪ್ರತಿಫಲ ನಾನು ಹೇಳಿಕ್ಕೆ ಇಚ್ಛಿಸುವಂಥ ಕೆಲಸ ನಾನು ಇವತ್ತು ಮಾಡ್ತೇನೆ. ಆದ ಕಾರಣ ಈ ಎಲ್ಲ ಸಮಸ್ಯೆ ಜೀವನದಲ್ಲಿ ಬರ್ತದೆ, ಬಂದು ಸ್ವಲ್ಪ ತಾಳ್ಮೆಯಿಂದ ಇರಿ. ನಾನು ಸಿಗ್ನಲ್ ಲೈಟ್ ಇದ್ದಾಗೆ, ನೀವು ವಾಹನದಲ್ಲಿ ಹೋಗುವಾಗ ಸಿಗ್ನಲ್ ಬಿದ್ದಾಗ ಸ್ವಲ್ಪ ನಿಲ್ತೀರಿ, ಮತ್ತೆ ಗ್ರೀನ್ ಲೈನ್ ಬರ್ತದೆ,
ಮತ್ತೆ ಮುಂದೆ ಹೋಗ್ತೀರಿ. ಅದೇ ಸಮಸ್ಯೆ ಬಂದಾಗ ಆರಾಮ ಸ್ವಲ್ಪ ಸಮಾಧಾನ ಇದ್ದೀರಿ, ಗಡಿಬಿಡಿ ಮಾಡಬೇಡಿ. ಸಮಾಧಾನದಿದ್ದು ಒಳ್ಳೆಯ ಮಗನ ಹಿರಿಯ ಮಾರ್ಗದರ್ಶನ ಪಡೆಯಿರಿ, ನಿಮಗೆ ಗ್ರೀನ್ ಸಿಗ್ನಲ್ ಸಿಗ್ತದೆ, ಮತ್ತೆ ನೀವು ಮುಂದೆ ಹೋಗಿ, ನಿಮಗೆ ಯಾವುದೇ ಸಮಸ್ಯೆ ಎಲ್ಲ ಕೂಡ ತನ್ನಿಂದ ತಾನೇ ಸರಿಯಾಗುವಂಥ ಅವಕಾಶ ಇವತ್ತು ಆಗಿ ನೆಮ್ಮದಿಯ ಜನ ನೀವು ನಿಮ್ಮ ಕುಟುಂಬಸ್ಥರು ನಿಮ್ಮ ಪರ ಸುತ್ತಮುತ್ತಲಿನವರು ಕೂಡ ನೆಮ್ಮದಿಯನ್ನು ಸಾಗಿಸುವಂಥ ಅವಕಾಶ ಇವತ್ತು ಆಗ್ತದಂತ ನಾನು ಇವತ್ತು ಹೇಳಿಕೊಳ್ತಾ ನಿಮಗೆಲ್ಲರಿಗೂ ನನ್ನ ವಿಶೇಷ ಶುಭಾಶಯ ಸಲ್ಲಿಸಿ ಎಲ್ಲ ಬಹುಮಾನ ಎಲ್ಲ ಉಲೇಮಗಳ ಮತ್ತು ಎಲ್ಲ ಉಮರಾಕಲ ಹಿರಿಯಕ್ಕೆ ನಾನು ದುವಾ ಆಶೀರ್ವಾದನ ಪಡೆದುಕೊಂಡು ನನ್ನ ಎರಡು ಮಾತು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತುಹು.